Hi students, good morning. Previous class ಒಳಗೆ ನಿಮಗೆ ಪಾಠ 9 ಎದೆ ಗುಂದದ ಧೀರರು ಅನ್ನುವಂತ ಪಾಠವನ್ನು ಪ್ರಾರಂಭಿಸಿದ್ವಿ. ಆಮೇಲೆ ಪಾಠದ ಕವಿ ಪರಿಚಯ ಅಥವಾ ಲೇಖಕರ ಪರಿಚಯ ಸರಿ ಲೇಖಕರ ಪರಿಚಯವನ್ನು ಮಾಡ್ಕೊಂಡ್ವಿ ಲೇಖಕರ ಪರಿಚಯವನ್ನು ಮಾಡ್ಕೊಂಡ್ವಿ. ಈ ಪಾಠವನ್ನು ಬರೆದಂತಹ ಲೇಖಕರು ಯಾರಿಲ್ಲಿ ಯಾರಪ್ಪ ಅಂದರೆ ಎಂ ಎನ್ ಸುಂದರರಾಜ್ ಯಾರು ಎಂ ಎನ್ ಸುಂದರರಾಜ್ ಎದೆಗುಂದದ ಧೀರರು ಪಾಠ 9 ಎದೆಗುಂದದ ಧೀರರು ಪಾಠ 9 ಎದೆಗುಂದದ ಧೀರರು ಇಲ್ಲಿ ಎದೆಗುಂದದ ಅಂತಂದ್ರೆ ಏನಪ್ಪ ಅಂದ್ರೆ ಭಯಪಡಲಾರದು ಅಂತ ಇಲ್ಲಿ ಎದೆಗುಂದದ ಧೀರಗಳು ಪಾಠ ಪ್ರವೇಶವನ್ನು ಕೂಡ ನೋಡಿದ್ವಿ ಪಾಠ ಪ್ರವೇಶವನ್ನು ನೋಡಿದ್ವಿ ಆಮೇಲೆ ಭಯ ಎದೆಗುಂದದ ಅಂತಂದ್ರೆ ಏನಿಲ್ಲ ಭಯಪಡದ ಇದು ಪಾಠ ಪ್ರವೇಶವನ್ನು ಕೂಡ ನೋಡಿದ್ವಿ ಈ ಪಾಠ ಪ್ರವೇಶದೊಳಗೆ ಯಾರಪ್ಪ ಅಂದ್ರೆ ಸುಧಾ ಚಂದ್ರನ್ ಅನ್ನುವಂಥ ಹುಡುಗಿಗೆ ಏನಾಗ್ತೈತಪ್ಪ ಅಂತಂದ್ರೆ ಆಕ್ಸಿಡೆಂಟ್ ಆಗ್ತೈತೆ ಪಾಪ ಆಕ್ಸಿಡೆಂಟ್ ಆಗಿ ಅವಳೇನ ಮಾಡ್ತಪ್ಪ ಅಂತ ತನ್ನ ಎರಡು ಕಾಲುಗಳನ್ನು ಕಳೆದ್ಕೊಂತ ಕಳೆದ್ಕೊಂಡಾದ್ಮ್ಯಾಗ ಆ ಚಿಕಿತ್ಸೆಯನ್ನು ಪಡ್ಕೊಂಡು ಆ ಕಾಲುಗಳಿಗೆ ಸರ್ಜರಿ ಆಗ್ತಾವ ನಿಜ ಆದ್ರೆ ಮತ್ತೆ ಹೊಳೆ ಏನು ಮಾಡಿದ್ಲಕ್ಕೆ ನೃತ್ಯವನ್ನು ಅಂದ್ರೆ ನೃತ್ಯವನ್ನು ಪ್ರಾಕ್ಟೀಸ್ ಮಾಡಿ ಮಾಡಿ ಅವಳು ಮಾಡಿದಂಥ ನೃತ್ಯ ಯಾವುದಂದ್ರೆ ಮಯೂರಿ ನೃತ್ಯ ಅನ್ನುವಂಥ ನೃತ್ಯ ಏನಾಗ್ತೈತಪ್ಪ ಅಂದ್ರೆ ಬಹಳ ಫೇಮಸ್ ಆಗ್ತೈತಿ ಬಹಳ ಪ್ರಸಿದ್ಧಿ ಆಗ್ತೈತಿ ಇದರಿಂದ ಆಕೆಗೆ ಏನಾದರೂ ಅಪಾರ ಕೀರ್ತಿ ಬಂತು ಆಮೇಲೆ ಜಾಸ್ತಿ ಏನಲ್ಲಪ್ಪ ಅಂದ್ರೆ ಫೇಮಸ್ ಆದ್ಲು ಆಮೇಲೆ ಜನರು ಏನು ಮಾಡಿದ್ರಪ್ಪ ಅಂತಂದ್ರೆ ಆಕೆಗೆ ಯಾವಾಗಲೂ ಎಲ್ಲಿ ಹೋದ್ರೂ ಬೇಷ್ ಅಂತ ಹೇಳ್ತಿದ್ರು ಓಕೆ ನೋಡಲಿ ಇವಾಗ ಫಸ್ಟ್ ಒನ್ ಜೂಲಿಯೋ ಇಗ್ಲೇಸಿಯಸ್ ಇಲ್ಲಿ ಜೂಲಿಯೋ ಇಗ್ಲೇಸಿಯಸ್ ಅನ್ನುವಂತಹ ವ್ಯಕ್ತಿ ಯಾವ ಥರ ತನ್ನ ಜೀವನದೊಳಗೆ ಸಾಧನೆಯನ್ನು ಮಾಡಿದ ಅನ್ನೋದನ್ನ ನೋಡು ಫಸ್ಟ್ ಒನ್ ಯಾರಪ್ಪ ಅಂತಂದ್ರೆ ಇಲ್ಲಿ ಜೂಲಿಯೋ ಜೂಲಿಯೋ ಇಗ್ಲೇಸಿಯಸ್ ಜೂಲಿಯೋ ಇಗ್ಲೇಸಿಯಸ್ ಪೇಜ್ ನಂಬರ್ 57 ಪೇಜ್ ನಂಬರ್ 57 ಫಸ್ಟ್ ಪ್ಯಾರ ಓದ್ತೀನಿ ನೋಡ್ರಲ್ಲ ಫಸ್ಟಿಗೆ ಸ್ಪೇನ್ ದೇಶದ ಬಾಲಕ ಜೂಲಿಯೋ ಇಗ್ಲೇಸಿಯಸ್ ತನ್ನ 10ನೇ ವಯಸ್ಸಿನಲ್ಲೇ ಫುಟ್ಬಾಲ್ ಆಟಗಾರನಾಗುವ ಕನಸು ಕಂಡನು ದಿನದ ಹೆಚ್ಚಿನ ಭಾಗವನ್ನು ಫುಟ್ಬಾಲ್ ಆಡುವುದರಲ್ಲಿ ಕಳೆದನು ತಾನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಬೇಕೆಂಬ ಆಸೆ ದೇಶಕ್ಕೆ ಕೀರ್ತಿ ತರಬೇಕೆಂಬ ಹಂಬಲ ಅದಕ್ಕಾಗಿ ರಿಯಲ್ ಮ್ಯಾಡ್ರಿಡ್ ಕ್ಲಬ್ ಸೇರಿದ ನಿರಂತರ ಅಭ್ಯಾಸ ಮಾಡಿದ ತನ್ನ 20ನೆಯ ವಯಸ್ಸಿಗೆ ಉತ್ತಮ ಗೋಲ್ ಕೀಪರ್ ಎಂಬ ಖ್ಯಾತಿ ಪಡೆದನು ರಾಷ್ಟ್ರಮಟ್ಟಕ್ಕೆ ಬೆಳೆದನು ಆದರೆ 1963ರಲ್ಲಿ ಸ್ನೇಹಿತರ ಜೊತೆ ಕಾರಿನಲ್ಲಿ ಹೋಗುವಾಗ ಭೀಕರ ಅಪಘಾತಕ್ಕೆ ಒಳಗಾದ ಆಸ್ಪತ್ರೆ ಸೇರಿದ ಅಲ್ಲಿ ಚಿಕಿತ್ಸೆ ಏನೂ ನಡೆಯಿತು ಆದರೆ ಸೊಂಟದ ಕೆಳಭಾಗ ಸಂಪೂರ್ಣ ಶಕ್ತಿಯನ್ನು ಕಳೆದುಕೊಂಡಿತು ಇದರಿಂದ ವಿಶ್ವದ ಗೋಲ್ ಕೀಪರ್ನಾಗುವ ಅವನ ಕನಸು ನುಚ್ಚು ನೂರಾಯಿತು ಜೂಲಿಯೋ ಗುಣಮುಖನಾಗಲು ತುಂಬ ದಿನಗಳು ಬೇಕಾದವು ಇದರಿಂದ ಅವನಲ್ಲಿ ದುಃಖ ಕೋಪ ಮನೆ ಮಾಡಿತು ಮನನೊಂದನು ನೋವು ಮರೆಯಲು ಹಾಡುಗಳನ್ನು ಬರೆದು ತಾನೇ ಹಾಡತೊಡಗಿದನು ಅವನ ಇಂಪಾದ ಧ್ವನಿ ಗಮನಿಸಿದ ದಾದಿಯೊಬ್ಬಳು ಗಿಟಾರ್ ಒಂದನ್ನು ತಂದುಕೊಟ್ಟಳು ಅವನೆಂದೂ ಅದುವರೆಗೂ ಗಿಟಾರನ್ನು ಮುಟ್ಟಿರಲಿಲ್ಲ ಆದರೂ ಗಿಟಾರನ್ನು ನುಡಿಸುತ್ತಾ ಹಾಡತೊಡಗಿದ ಹೀಗೆ 18 ತಿಂಗಳು ಆಸ್ಪತ್ರೆಯಲ್ಲಿ ಕಳೆದನು ಈಗ ಜೂಲಿಯೋ ಹಾಡುವುದರಲ್ಲಿ ಮತ್ತು ಗಿಟಾರ ನುಡಿಸುವುದರಲ್ಲಿ ಪರಿಣಿತಿ ಪಡೆದನು ಅದು ಅವನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು ತಾನೇ ಹಾಡುಗಳನ್ನು ಬರೆದ ಹಾಡಿನಲ್ಲಿ ತಲ್ಲೀನನಾದ ಜೀವನ ಹೀಗೆ ಸಾಗುತ್ತಿದೆ ಎಂಬ ಹೆಸರಿನ ಹಾಡುಗಳ ಆಲ್ಬಮ್ಗಳನ್ನು ಹೊರತಂದ ಅದು ವಿಶ್ವದಾದ್ಯಂತ ಜನಪ್ರಿಯವಾಗಿ 300 ಮಿಲಿಯನ್ ಆಲ್ಬಮ್ಗಳು ಮಾರಾಟವಾದವು
ವಿಶ್ವದ 10 ಪ್ರಮುಖ ಗಾಯಕರಲ್ಲಿ ಜೂಲಿಯೋ ಸಹ ಒಬ್ಬನಾದನು. ಈ ಅವನು ಈಗ ಶ್ರೇಷ್ಠ ಕಲಾವಿದನಾಗಿ ಕೋಟ್ಯಾಂತರ ಸಂಗೀತ ಪ್ರೇಮಿಗಳ ಕಣ್ಮಣಿಯಾದನು. ಜೀವನದಲ್ಲಿ ವಿಫಲತೆಯಿಂದ ಎದೆಗುಂದಬಾರದು. ಅದೃಷ್ಟದ ಒಂದು ಬಾಗಿಲು ಮುಚ್ಚಿದರೆ ಇನ್ನೊಂದು ದಾರಿ ತೆರೆದುಕೊಳ್ಳುತ್ತದೆ ಎಂದು ಹೇಳಿದನು. ಅದಕ್ಕೆ ಅವನ ಜೀವನವೇ ಸಾಕ್ಷಿ. ನೋಡಿದ್ರೆ ಫಸ್ಟಿಗೆ ನಿಮಗೆ ಪಾಠನ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕಾದ್ರೆ ಕೆಲವೊಂದಿಷ್ಟು ಒಬ್ಬರ ಈ ಥರ ಸಾಧನೆ ಮಾಡಿದಂತಹ ಕೆಲವು ವ್ಯಕ್ತಿಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಅಂತಹ ವ್ಯಕ್ತಿಗಳಲ್ಲಿ ಈ ಜೂಲಿಯೋ ಇಗ್ಲೇಸಿಯಸ್ ಕೂಡ ಒಬ್ಬರಾಗ್ತಾರ. ನೋಡ್ರಿ, ಸ್ಪೇನ್ ದೇಶದ ಬಾಲಕ ಜೂಲಿಯೋ ಇಗ್ಲೇಸಿಯಸ್. ಈ ಬಾಲಕ ಯಾವ ದೇಶದವರು ಆಗಿದ್ರಪ್ಪ ಅಂತಂದ್ರೆ ಸ್ಪೇನ್. ಯಾವ ದೇಶ? ಸ್ಪೇನ್ ದೇಶ. ಜೂಲಿಯೋ ಇಗ್ಲೇಸಿಯಸ್ ತನ್ನ 10ನೇ ವಯಸ್ಸಿನಲ್ಲೇ ಫುಟ್ಬಾಲ್ ಆಟಗಾರನಾಗುವ ಕನಸು ಕಂಡನು. ನೋಡ್ರಿ, ಇವನು ಎಷ್ಟನೇ ವಯಸ್ಸಿಗೆ ಫುಟ್ಬಾಲ್ ಆಗುವಂತ ವಯಸ್ಸನ್ನ, ಅದು ಆಟಗಾರನಾಗುವಂತ ವಯಸ್ಸು ಕನಸನ್ನ ಕಂಡಪ್ಪ ಅಂತಂದ್ರ 10 ವರ್ಷ. ಯಾವ ಆಟಗಾರ ಅಂದ್ರೆ ಫುಟ್ಬಾಲ್ ಆಟಗಾರನಾಗುವಂತಂದ್ರ ಏನಪ್ಪ ಅಂದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅದ್ರ ಬಗ್ಗೆ ನಮ್ಗೆ ಏನಾಗ್ತೈತಿ, ಆ ಆಟದ ಬಗ್ಗೆ ಯಾವ ತರ ಬಾಲ್ ಅನ್ನ ಒದಿಬೇಕು, ಇದನ್ ಮಾಡ್ಬೇಕು ಆಮೇಲೆ ಅನ್ನೋದ್ರ ಬಗ್ಗೆ ಏನಾಗ್ತೈತಿ, ಪ್ರಾಕ್ಟೀಸ್ ಮಾಡ್ದಂಗೆ ಗೊತ್ತಾಗುತ್ತೆ. ತಾನು ಏನಾಗಬೇಕು, ಒಬ್ಬ ಉತ್ತಮವಾದಂತಹ ಫುಟ್ಬಾಲ್ ಆಟಗಾರ ಆಗಬೇಕು ಅಂತೇಳಿ ಈ ಹುಡುಗ ಕನಸು ಕಂಡಿದ್ದ. ಯಾರು? ಜೂಲಿಯೋ ಇಗ್ಲೇಸಿಯಸ್. ನೋಡ್ರಿ, ನೆಕ್ಸ್ಟ್, 10ನೇ ವಯಸ್ಸಿನಲ್ಲೇ ಫುಟ್ಬಾಲ್ ಆಟಗಾರನಾಗುವ ಕನಸು ಕಂಡನ. ನೋಡ್ರಿ, ಸಣ್ಣ ವಯಸ್ಸು ಇದ್ದಾಗನ ಏನ್ ಮಾಡಿದ್ದಪ್ಪ ಅಂತಂದ್ರೆ ಇವ ಈ ಫುಟ್ಬಾಲ್ ಆಟಗಾರನಾಗಬೇಕು ಅನ್ನುವಂತಹ ಕನಸನ್ನ ಕಂಡಿದ್ದ. ಇನ್ಮ್ಯಾಗಿಂದ ನೀವು ಒಂದು ಏನು ಮಾಡ್ರಿ, ಕನಸು ಕಾಣ್ರಿ. ಏನ್ ಕನಸು? ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗ್ಬೇಕಂತನೋ, ಅಥವಾ ಇಂಜಿನಿಯರ್ ಆಗ್ಬೇಕಂತನೋ, ಅಥವಾ IAS ಅಧಿಕಾರಿ ಆಗ್ಬೇಕಂತನೋ, ಅಥವಾ ನಿಮ್ದ ಏನು ಟ್ಯಾಲೆಂಟ್ ಇರ್ತೈತಲ್ಲ, ನೀವು ಒಬ್ಬ ಪೇಂಟ್ ಏನಾದರೂ ನಿಮ್ಗೆ ಚೆನ್ನಾಗಿ ಬರ್ತಿದ್ರ, ನಾನು ಒಬ್ಬ ಉತ್ತಮವಾದಂಥ ಪೇಂಟರ್ ಆಗಬೇಕು, ಅಥವಾ ಇಲ್ಲಾಂದ್ರೆ ಒಬ್ಬ ಸಿಂಗರ್ ಆಗಬೇಕು ಅಂತ ಹಿಂದಿಂದ ನಾವು ಸ್ವಲ್ಪ ಪ್ರಯತ್ನ ಮಾಡ್ರಿ. ಅದ್ರ ಕನಸು ಅದ್ರ ಬಗ್ಗೆ ಏನು ಮಾಡ್ಬೇಕಪ್ಪ ಅಂದ್ರೆ ಸತತವಾಗಿ ಪ್ರಯತ್ನ ಮಾಡಬೇಕು. ಈ ಥರ ಅಂದರೆ ದೇಹದ ಅಂಗವಿಕಲತೆ ಇದ್ರೂ ಸಾಧನೆ ಮಾಡ್ಯಾರ ಅಂತಂದಾಗ ನಾವು ಎಲ್ಲನೂ ದೇವರ ಅನುಗ್ರಹದಿಂದ ನಾವೇನದೀವಪ್ಪ ಅಂತಂದ್ರೆ ಆರಾಮದಿ. ಈ ಥರ ಎಲ್ಲ ಇದ್ದಾಗೂ ಕೂಡ ನಾವು ಒಂದು ಸಾಧನೆ ಮಾಡಬೇಕು ಅಂತಂದಾಗ ಇವತ್ತಿಂದ ಒಂದು ಏನು ಮಾಡ್ರಿ, ಒಂದು ಗುರಿ ಇಟ್ಕೋರಿ. ಆ ಗುರಿ ಬಗ್ಗೆ ನೀವೇನು ಮಾಡ್ರಿ, ಕನಸು ಕಾಣ್ರಿ. ಓಕೆ, ನೋಡೋಣ ನೆಕ್ಸ್ಟ್. ಫುಟ್ಬಾಲ್ ಆಟಗಾರನಾಗುವ ಕನಸು ಕಂಡನು. ದಿನದ ಹೆಚ್ಚಿನ ಭಾಗವನ್ನು ಫುಟ್ಬಾಲ್ ಆಡುವುದರಲ್ಲಿಯೇ ಕಳೆದನು. ನೋಡ್ರಿ, ಅವ ಭಾಳ ನಾನು ಒಬ್ಬ ಪ್ರಸಿದ್ಧ ಫುಟ್ಬಾಲ್ ಆಟಗಾರ ಆಗಬೇಕು ಅಂತ ಹೇಳಿ ಕನಸ್ಕೊಂಡು ಜಾಸ್ತಿ ಹೊತ್ತು ಎದುರೋಗ ಕಳೀತಿದ್ನಪ್ಪ ಅಂತಂದ್ರೆ ಆಟ ಆಡೋದ್ರೊಳಗೆ ಕಳೀತಿದ್ದ. ಯಾವ ಆಟ ಅಪ್ಪ ಅಂದ್ರೆ ಫುಟ್ಬಾಲ್ ಆಟ ಆಡೋದ್ರೊಳಗೆ ಸಮಯವನ್ನು ಕಳೀತಿದ್ದ. ತಾನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಬೇಕೆಂಬ ಆಸೆ ಅವನಿಗೆ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ನಾನು ಏನಾಗಬೇಕು, ಶೈನ್ ಆಗಬೇಕು ಅಂದ್ರೆ ಜನರು ಪ್ರತಿಯೊಬ್ಬರು ನನ್ನ ಗುರುತಿಸ್ಬೇಕು ಅನ್ನುವಂತಹ ಹಠ ಯಾರಿಗಿತ್ತು? ಇಲ್ಲೇ ಇಗ್ಲೇಸಿಯಸ್, ಜೂಲಿಯೋ ಇಗ್ಲೇಸಿಯಸ್ಗೆ ಇತ್ತು. ನೋಡ್ರಿ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಬೇಕೆಂಬ ಆಸೆ, ದೇಶಕ್ಕೆ ಕೀರ್ತಿ ತರಬೇಕೆಂಬ ಹಂಬಲ. ನೋಡ್ರಿ, ನಾನು ಏನಾದರೂ ಸಾಧನೆ ಮಾಡಿ ದೇಶಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಕೀರ್ತಿಯನ್ನು ತಂದು ಕೊಡಬೇಕು ಅಂಥೇಳಿ ಹೇಳ್ತಾರೆ. ಈ ಫಾರ್ ಎಕ್ಸಾಂಪಲ್ ಮೇರಿ ಕೋಮ್ ಅನ್ನುವಂಥವ್ರು ಏನಪ್ಪ ಅಂದ್ರೆ ಒಬ್ಬ ಮಹಿಳೆ ಎದ್ರೊಳಗೆ ಪದಕವನ್ನು ಗೆಲ್ತಾರಪ್ಪ ಅಂತಂದ್ರೆ ಬಾಕ್ಸಿಂಗ್ದೊಳಗೆ ಏನು ಮಾಡ್ತಾರೆ, ಪದಕವನ್ನು ಗೆಲ್ತಾರ. ಆಮೇಲೆ ನೆಕ್ಸ್ಟ್ ಪಿ ವಿ ಸಿಂಧು ಅವರು ಏನಪ್ಪ ಅಂತಂದ್ರೆ ಬ್ಯಾಡ್ಮಿಂಟನ್ ಅದರೊಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಮೆಡಲ್ಗಳನ್ನು ಗೆಲ್ತಾರೆ. ಅಂದ್ರೆ ಅವರು ಏನೋ ಒಂದು ಹಂಗೆ ಏನು ಒಂಬಲ್ಕೆ ಇದಕ್ಕೆ ಬಂದಿರೋಂಗಿಲ್ಲ ಆಟ ಆಡೋಕೆ. ಒಲಿಂಪಿಕ್ ತೊಳು ಗೆಲ್ಲಬೇಕಂದ್ರೆ ಅಲ್ಲಿ ಏನು ಬೇಕು, ಸತತವಾಗಿ ಪ್ರಯತ್ನ ಪಡಬೇಕು. ಪಿ ವಿ ಸಿಂಧು ಅವರು
ಪಿ ವಿ ಸಿಂಧು ಏನು ಸತತವಾಗಿ ಏನಪ್ಪ ಅಂತಂದ್ರೆ ಪ್ರಯತ್ನ ಪಡ್ಬೇಕು, ಪ್ರಯತ್ನ ಪಟ್ಟಾಗ ಮಾತ್ರ ಅಲ್ಲಿ ನಮಗೆ ಯಶಸ್ಸು ಸಿಗ್ತೈತಿ. ಈ ಥರ ಸಾಧನೆ ಮಾಡಿದಾಗ ನಾವು ಏನಾಗ್ತೈತಿ ನಮ್ಗೆ ಒಂದು ರೀತಿ ಖುಷಿ ಆಗ್ತೈತಿ, ಆಮೇಲೆ ದೇಶಕ್ಕೂ ಕೀರ್ತಿ ತಂದಂಗೂ ಆಗ್ತೈತಿ, ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದೊಳಗೂ ಕೂಡ ನಮ್ಮ ಹೆಸರು ಬೆಳೆದಂಗೂ ಆಗ್ತೈತಿ. ಅದಕ್ಕೇನು ಬೇಕು, ಸತತವಾದಂತಹ ಪ್ರಯತ್ನ ಬೇಕು. ಯಾವುದೇ ಒಂದು ಕ್ಷೇತ್ರದೊಳಗೆ ಸಾಧನೆ ಮಾಡ್ಯಾರ ಅಂತಂದ್ಮ್ಯಾಗ ಅಲ್ಲಿ ಏನಿರ್ತೈತೆ ಅವ್ರದ್ದು ಪರಿಶ್ರಮ ಇರ್ತೈತಿ. ಅದೇ ಥರ ಈ ಹುಡುಗನೂ ಏನು ಮಾಡಕತ್ತಪ್ಪ ಅಂತಂದ್ರೆ, ನಾವು ಫುಟ್ಬಾಲ್ ಕ್ಷೇತ್ರದೊಳಗೆ ಸಾಧನೆಯನ್ನು ಮಾಡಬೇಕು ಅನ್ನೋ ಸಲುವಾಗಿ ಸತತವಾಗಿ ಫುಟ್ಬಾಲ್ ಆಟವನ್ನು ಆಡೋಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡ್ರಿಲೆ, ತಾನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಬೇಕೆಂಬ ಆಸೆ, ದೇಶಕ್ಕೆ ಕೀರ್ತಿ ತರಬೇಕೆಂಬ ಹಂಬಲ, ಅದಕ್ಕಾಗಿ ರಿಯಲ್ ಮ್ಯಾಡ್ರಿಡ್ ಕ್ಲಬ್ ಸೇರಿದ. ನೋಡಲ್ಲ, ಅವನು ಸೇರಿದಂತಹ ಕ್ಲಬ್ನ ಹೆಸರು ಯಾವುದಪ್ಪ ಅಂತಂದ್ರೆ ರಿಯಲ್ ಮ್ಯಾಡ್ರಿಡ್. ಈ ಕ್ಲಬ್ ಅನ್ನ ಸೇರಿ ಸತತವಾಗಿ ಅಲ್ಲಿ ಏನ್ ಮಾಡುದು, ಅಭ್ಯಾಸವನ್ನ ನಿರಂತರವಾಗಿ ಈ ಫುಟ್ಬಾಲ್ ಅಭ್ಯಾಸವನ್ನ ಮಾಡುದು. ನೋಡ್ರಿ, ತನ್ನ 20ನೇ ವಯಸ್ಸಿಗೆ ಉತ್ತಮ ಗೋಲ್ ಕೀಪರ್ ಎಂಬ ಖ್ಯಾತಿ ಪಡೆದನು. ನೋಡ್ರಿ, ತನ್ನ 20ನೇ ವಯಸ್ಸಿಗೆ ಅಂದ್ರೆ 10 ವಯಸ್ಸಿನಾಗ ಕನಸು ಕಂಡು 10 ವರ್ಷದವರೆಗೂ ಏನ್ ಮಾಡಿದಪ್ಪ ಅಂದ್ರೆ ನೆಕ್ಸ್ಟ್ 10 ವರ್ಷದವರೆಗೂ ಪರಿಶ್ರಮ ಪಟ್ಟು ಚೆನ್ನಾಗಿ ಆಟ ಆಡಿ ಉತ್ತಮವಾದಂತಹ ಗೋಲ್ ಕೀಪರ್ ಅನ್ನಿಸ್ಕೊಂಡ. ನೋಡ್ರಿ, ರಾಷ್ಟ್ರ ಮಟ್ಟಕ್ಕೆ ಬೆಳೆದನು. ನೋಡ್ರಿ, ಫಸ್ಟು ಏನಪ್ಪ ಅಂತಂದ್ರೆ ತನ್ನ ವಲಯ ಮಟ್ಟ ಅಂತ ಇರ್ತೈತೆ, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಆಮೇಲೆ ರಾಜ್ಯ ಮಟ್ಟ, ರಾಜ್ಯ ಮಟ್ಟ ಆದಮೇಲೆ ರಾಷ್ಟ್ರ ಮಟ್ಟ. ಈ ಥರ ಒಂದೊಂದು ಹಂತಗಳನ್ನು ಇಲ್ಲಿ ಯಾರು ಮುಟ್ಟಿದ್ರಪ್ಪ ಅಂತಂದರೆ ಇಲ್ಲಿ ಜೂಲಿಯೋ ಇಗ್ಲೇಸಿಯಸ್ ಮುಟ್ಟಿದ. ಆದರೆ 1963ರಲ್ಲಿ ಪಾಪ ಈ ಇದು ಏನಪ್ಪ ಅಂತಂದ್ರೆ ಏನು ಏನು ಅಂದ್ಕೊಂಡಿರ್ತೀವಿ ಅದೇನೋ ಒಂದೊಂದು ಸತಿ. ಪಾಪ ಅವನದು ಆಸೆ ಏನಿತ್ತು, ನಾ ದೇಶಕ್ಕೆ ಕೀರ್ತಿ ತಂದು ಕೊಡಬೇಕು, ರಾಷ್ಟ್ರ ಮಟ್ಟದೊಳಗೇನೋ ಶೈನ್ ಆದ, ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದೊಳಗೂ ನಾನು ನನ್ನ ರಾಷ್ಟ್ರಕ್ಕೆ ಕೀರ್ತಿಯನ್ನು ತಂದು ಕೊಡಬೇಕು ಅಂತ ಕನಸನ್ನು ಕಂಡಿದ್ದ. ಈ ಥರ ಇದ್ದಾಗ ಯಾವ ಥರ ದುರ್ಘಟನೆ ನಡೀತು ನೋಡ್ರಿ, 1963ರಲ್ಲಿ ಸ್ನೇಹಿತರ ಜೊತೆ ಕಾರಿನಲ್ಲಿ ಹೋಗುವಾಗ ಭೀಕರ ಅಪಘಾತಕ್ಕೆ ಒಳಗಾದ. ತನ್ನ ಫ್ರೆಂಡ್ಸ್ ಜೊತೆ ಹೊರಗೊಂಡ್ರೆ ತಾನು ಹೋಗ್ಬೇಕಾದ್ರ ಕಾರಿನೊಳಗೆ ಹೋಗುವಾಗ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿ ಏನಾಗುತ್ತೆ ನೋಡ್ರಿ, ಮುಂದೆ ಆಸ್ಪತ್ರೆ ಸೇರಿದ, ಅಲ್ಲಿ ಚಿಕಿತ್ಸೆ ಏನೋ ನಡೆಯಿತು. ನೋಡ್ರಿ, ಪಾಪ ಆಕ್ಸಿಡೆಂಟ್ ಆಗಿ ಅವ್ರನ್ನ ಏನು ಮಾಡಿದ್ರಪ್ಪ ಅಂತಂದ್ರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿ ಎಲ್ಲ ಟ್ರೀಟ್ಮೆಂಟ್ನು ಕೊಟ್ಟರು, ಎಲ್ಲ ಟ್ರೀಟ್ಮೆಂಟ್ನು ಕೊಟ್ಟರು. ಆದರೆ ಸೊಂಟದ ಕೆಳಭಾಗ ಸಂಪೂರ್ಣ ಶಕ್ತಿಯನ್ನು ಕಳೆದುಕೊಂಡಿತ್ತು. ನೋಡ್ರಿ, ಈ ಸೊಂಟದ ಕೆಳಭಾಗ ಅಂತಂದ್ರೆ ಕಾಲು ಅದೇನು ಮೂವ್ ಮಾಡಕ್ಕೆ ಬರ್ತಿದ್ದಿಲ್ಲ, ಪಾಪ ನಡೆಯೋಕ್ಕೂ ಹಾಕಿದ್ದಿಲ್ಲ, ಪೂರ್ತಿಯಾಗಿ ಕುಂತಲ್ಲೇ ಕುಂತು ಬಿಡ್ತು, ವೀಲ್ ಚೇರ್ ಮ್ಯಾಗ ಕುಂತ ನೋಡೋಂಗೆ ಕುಂತು ಬಿಡೋದು. ಈ ಥರ ಒಂದು ಏನು ಕ್ರಿಟಿಕಲ್ ಆದಂತಹ ಸ್ಟೇಜನ್ನು ತಲುಪಿಟ್ಟ. ಅವನು ಮನಸ್ಸಿಗೆ ಏನಾಗ್ಬಿಡುತ್ತೆ, ಒಮ್ಮಲ್ಕೆ ಒಬ್ಬ ನಾನು ಫೇಮಸ್ ಆದಂಥ ಫುಟ್ಬಾಲ್ ಆಟಗಾರ, ಈ ಫುಟ್ಬಾಲ್ ಆಡ್ಬೇಕಂದ್ರೆ ಏನು ಬೇಕು, ಕಾಲು ಕರೆಕ್ಟಂಗೆ ನಮಗೇನು ಮೂವ್ ಮಾಡೋಕೆ ಆಗ್ಬೇಕಿಲ್ಲ, ಪಾಪ ಅದ ಭಾಗನ ಒಂದು ರೀತಿ ಶಕ್ತಿಹೀನ ಆಗ್ಬಿಡ್ತಪ್ಪ ಅಂತಂದ್ರೆ ಅವನ ಮನಸ್ಸಿಗೆ ಎಷ್ಟು ನೋವಾಗಿರ್ಬಾರ್ದು ನೋಡ್ರಿ. ಆದರೆ ಸೊಂಟದ ಕೆಳಭಾಗ ಸಂಪೂರ್ಣ ಶಕ್ತಿಯನ್ನು ಕಳೆದುಕೊಂಡಿತು. ಇದರಿಂದ ವಿಶ್ವದ ಗೋಲ್ ಕೀಪರ್ನಾಗುವ ಅವನ ಕನಸು ನುಚ್ಚುನೂರಾಯಿತು. ಅವನ ಕನಸು ಏನಾಯ್ತಪ್ಪ ಅಂತಂದ್ರೆ ಬಹಳ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದೊಳಗೂ ನಾನು ಫೇಮಸ್ ಆಗ್ಬೇಕಂತ ಕನಸ್ಕೊಂಡಿದ್ದ ಪಾಪ ಹುಡುಗ, ಆದ್ರೆ ಆಕ್ಸಿಡೆಂಟ್ ಆಗಿ ಏನು ನತದೃಷ್ಟ ಅಂತಾರಲ್ಲ ಒಂದು ಟೈಪ್, ಅವನ ಅದೃಷ್ಟ ಅಲ್ಲಿ ಏನಿರಲಿಲ್ಲ. ಅದು ಏನು ಅವಂಗ ಏನಾಯ್ತಪ್ಪ ಅಂತಂದ್ರೆ ಬಹಳ ಆಕ್ಸಿಡೆಂಟ್ ಆಗಿ ಅವ ಮುಂದಿನ ಹಂತವನ್ನು ಮುಂದಿನ ತನ್ನ ಸಾಧನೆಯ ಕನಸನ್ನು ಸೇರಕ ಮುಟ್ಟಕ್ಕೆ ಆಗ್ಲಾರ್ದಂಥ ಪರಿಸ್ಥಿತಿ ಆಯಿತು. ನೋಡ್ರಿ, ಜೂಲಿಯೋ ಗುಣಮುಖನಾಗಲು ತುಂಬ ದಿನಗಳು ಬೇಕಾದವು. ನೋಡ್ರಿ, ಜೂಲಿಯೋ ಈಗ ನೋಡ್ರಿ, ನೀವು ಸಣ್ಣ ಮಕ್ಕಳು ಅದಿರಲ್ಲ, ಈ ಪಾಪ ನಿಮ್ಮ ತಂದೆ ತಾಯಿ ಏನು ಮಾಡ್ತಿರ್ತಾರ, ನಿಮ್ಮ ಮುಂದೆ ಓದಿ
ಹಂಗಾಗು ಹಿಂಗಾಗು ಅಥವಾ ಚಲೋ ಎಜುಕೇಶನ್ ಪಡೆದ ಚಲೋ ಕೆಲಸ ಪಡಿ ಅಂತೇಳಿ ಹಿಂಗೆಲ್ಲ ಹೇಳ್ತಿರ್ತಾರೆ. ಯಾಕೆ ಹೇಳ್ತಾರೆ ಅವರು, ತಾವು ಬಹಳ ಕಷ್ಟಪಟ್ಟಿರ್ತಾರೆ, ಕಷ್ಟಪಟ್ಟಂಥದ್ದನ್ನು ನಮ್ಮ ಮಕ್ಕಳು ಆ ಥರನೂ ಕಷ್ಟ ಪಡಬಾರ್ದು ಅನ್ನೋ ಉದ್ದೇಶಕ್ಕೆ ನಿಮ್ಗೆ ಹೇಳ್ತಿರ್ತಾರೆ. ಅದರ ಸಲುವಾಗಿ ನೀವೇನು ಮಾಡಬೇಕು, ಅವ್ರ ಮಾತನ್ನು ಕೇಳಬೇಕು. ಆಮೇಲೆ ಕೆಲವೊಂದಿಷ್ಟು ಪೇರೆಂಟ್ಸ್ ಏನಪ್ಪಾ ಅಂದ್ರೆ ಅವ್ರಿಗೆ ಏನಾಗಬೇಕಾಗಿರ್ತೈತಿ, ನಾನು ಭಾಳ ಒಂದು ರೀತಿ ಸಿಂಗರ್ ಆಗಬೇಕು ಅಂದರೆ ಹಾಡುಗಾರನ ಆಗಬೇಕು, ಆಮೇಲೆ ಏನಾಗಬೇಕಪ್ಪ ಅಂತಂದ್ರೆ ಪೇಂಟರ್ ಆಗಬೇಕು, ಈ ಥರ ಏನೋ ಒಬ್ಬೊಬ್ರಿಗೆ ಆಸೆ ಇರ್ತೈತಿ. ಆ ಆಸೆನ ತಮ್ಮ ಮಕ್ಕಳಲ್ಲಿ ಪೂರೈಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿರ್ತಾರೆ. ಅವರ ಕನಸನ್ನು ಕೂಡ ನೀವೇನು ಮಾಡಬೇಕು, ಈಡೇರ್ಸಾಕೆ ಪ್ರಯತ್ನ ಮಾಡಿರಿ. ನೋಡ್ರಿ ಇಲ್ಲೇ, ಇದರಿಂದ ವಿಶ್ವದ ಗೋಲ್ ಕೀಪರ್ನಾಗುವ ಅವನ ಕನಸು ನುಚ್ಚುನೂರಾಯಿತು. ಜೂಲಿಯೋ ಗುಣಮುಖನಾಗಲು ತುಂಬ ದಿನಗಳು ಬೇಕಾದವು. ನೋಡ್ರಿ ಪಾಪ ಆಕ್ಸಿಡೆಂಟ್ ಆಗಿ ಇವ ಆರಾಮಾಗಬೇಕಂದ್ರೆ ಭಾಳ ದಿನ ಬೇಕಾಯಿತು, ತುಂಬ ದಿನಗಳು ಬೇಕಾದವು. ಇದರಿಂದ ಅವನಲ್ಲಿ ದುಃಖ ಕೋಪ ಮನೆ ಮಾಡಿತ್ತು. ನೋಡ್ರಿ ಒಮ್ಮಲ್ಗೆ ಹಕ್ಕಿ ಹಂಗ ಒಂದು ಪಕ್ಷಿ ಇರ್ತದೆ, ಆ ಪಕ್ಷಿ ಸ್ವಚ್ಛಂದವಾಗಿ ಹಾರಾಡ್ತಿರ್ತೈತಿ. ಆ ಹಾರಾಡುವಂಥ ಪಕ್ಷಿನ ಎಲ್ಲಿ ತಂದಿಟ್ಟಂಗೆ ಆತಿಲ್ಲೇ, ಪಂಜರದೊಳಗೆ ತಂದಿಟ್ಟಂಗೆ ಆಯಿತು. ಈಗ ನಾವೆಲ್ಲರೂ ಹೋಗ್ಬೇಕು ಮಾಡ್ಬೇಕು, ಈಗ ಅವನ ಪರಿಸ್ಥಿತಿ ಅಂದ್ರೆ ಈಗ ಆಟ ಆಡ್ಬೇಕಪ್ಪ ಅಂತಂದ್ರಲ್ಲಿ ಏನ್ ಬೇಕಾಗಿತ್ತು, ಕಾಲು ಕಾಲನ ಏನೇ ನಿಶಕ್ತಿಯನ್ನ ಹೊಂದ್ಬಿಟ್ಟವು ಅಂದ್ರ ಅವಂಗ ಅಪಘಾತದೊಳಗ ಸಂಪೂರ್ಣ ಶಕ್ತಿಯನ್ನ ಕಳೆದುಕೊಂಡ್ಬಿಟ್ಟವು ಕಾಲು. ಈ ತರ ಇದ್ದಾಗ ಅವಂಗೇನ್ ಅನ್ಸುತ್ತ, ಬಹಳ ಬೇಜಾರ ಆಗ್ತೈತಿ, ನೋವು ಆಗ್ತೈತಿ. ಇಂಥ ಪರಿಸ್ಥಿತಿ ಒಳಗ ತನ್ ಮೇಲೆ ತನಗ ಕೋಪ ಬರ್ತೈತಿ, ಯಾಕಂದ್ರೆ ನಾ ಹಂಗೆ ಮಾಡಬಾರ್ದಾಗಿತ್ತು, ಆದರೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿ. ಮನನೊಂದನು ಮನಸ್ಸಿಗೆ ಏನಾಗ್ತೈತಿ, ಬಹಳ ಬೇಜಾರು ಮಾಡ್ಕೊತಾನೆ. ನೋವು ಮರೆಯಲು ಹಾಡುಗಳನ್ನು ಬರೆದು ತಾನೇ ಹಾಡತೊಡಗಿದ. ನೋಡ್ರಿ ತನ್ನ ನೋವುಗಳನ್ನು ಮರೆಯೋದಕ್ಕೋಸ್ಕರ ಏನು ಮಾಡ್ತಾರೆ, ಈ ಜೂಲಿಯೋ ಇಗ್ಲೇಸಿಯಸ್ ತಾನೇ ಹಾಡತೊಡಗಿದ. ಅವನ ಇಂಪಾದ ಧ್ವನಿ ಗಮನಿಸಿದ ದಾದಿಯೊಬ್ಬಳು. ದಾದಿಯೊಬ್ಬಳು ಅಂತಂದ್ರೆ ಗಿಟಾರ್ ಒಂದನ್ನು ತಂದು ಕೊಟ್ಟಳು. ಅವನ ಹಾಡನ್ನೇ ಕೇಳಿ ಏನ್ ಮಾಡಿದ್ಲಪ್ಪ ಅಂತಂದ್ ದಾದಿ ಅವಂಗ ಗಿಟಾರನ್ನ ತಂದ್ಕೊಟ್ಲು. ಅವನ ಕೈಯಾಗೈತೆ ನೋಡ್ರಿ ಗಿಟಾರ್. ಅವನೆಂದು ಅದುವರೆಗೂ ಗಿಟಾರನ್ನು ಮುಟ್ಟಿರಲಿಲ್ಲ. ಅವನೆಂದು ಗಿಟಾರನ್ನು ಒಟ್ಟ ಮುಟ್ಟಿದ್ದಿಲ್ಲ, ಆದರೂ ಗಿಟಾರನ್ನು ನುಡಿಸುತ್ತಾ ಹಾಡತೊಡಗಿದ. ಹೀಗೆ 18 ತಿಂಗಳು ಆಸ್ಪತ್ರೆಯಲ್ಲಿ ಕಳೆದನು. ನೋಡ್ರಿ ಪಾಪ ಅವನು ಒಟ್ಟು ಎಷ್ಟು ತಿಂಗಳು ಆಸ್ಪತ್ರೆ ಒಳಗೆ ಕಳೆದಪ್ಪ ಅಂತಂದ್ರೆ 18 ತಿಂಗಳು. ನೋಡ್ರಿ ಈಗ ಒಂದೇನೋ ಸ್ವಲ್ಪ ನೆಗಡಿ ಬಂತ ಕೆಮ್ಮ ಬಂದ ಹಾಸ್ಪಿಟ್ಲಿಗೆ ಹೋಗ್ತೀವ ನಾವೀಗ ಇಲ್ಲ, ಯಾಕಂದ್ರೆ ಆ ಥರ ಸಿಚುವೇಶನ್ ಆಗ್ಬಿಟ್ಟೈತಿ. ಇಲ್ಲಿ ಅವನ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂತಂದ್ರೆ ಅವನು ಆರಾಮ ಆಗ್ಬೇಕಪ್ಪ ಅಂತಂದ್ರೆ ಆಸ್ಪತ್ರೆಯೊಳಗೆ ಎಷ್ಟು ತಿಂಗಳ ಟ್ರೀಟ್ಮೆಂಟ್ ತೊಗೊಂಡಪ್ಪ ಅಂತಂದ್ರೆ 18 ತಿಂಗಳ ಕಾಲ ಟ್ರೀಟ್ಮೆಂಟನ್ನು ತಗೊಂಡ. ಈಗ ಜೂಲಿಯೋ ಹಾಡುವುದರಲ್ಲಿ ಮತ್ತು ಗಿಟಾರು ನುಡಿಸೋದರಲ್ಲಿ ಪರಿಣಿತಿ ಪಡೆದನು. ಅಂದ್ರೆ ಇವ ಹಾಡೋದ್ರೊಳಗೆ ಮತ್ತು ಗಿಟಾರ್ ನುಡಿಸಿದ್ರು, ಹಾಡ್ಕೊಂತ ಏನು ಮಾಡ್ತಾನೆ ಗಿಟಾರನ್ನು ನುಡಿಸ್ತಾನೆ. ಇದರೊಳಗೆ ಪರಿಣಿತಿ ಪಡೆದನು ಅಂತಂದ್ರೆ ಅದರೊಳಗೆ ಅವ ಏನು ಮಾಡಿದ್ನಪ್ಪ ಅಂತಂದ್ರೆ ಜಾಸ್ತಿ ಪರಿಶ್ರಮ ಪಟ್ಟು ಅದ್ರ ಬಗ್ಗೆ ಗೊತ್ತಾಯಿತು, ಯಾವ ಥರ ನುಡಿಸ್ಬೇಕು, ಯಾವ ಥರ ನಾನು ಹಾಡಬೇಕು ಅನ್ನೋದ್ರ ಬಗ್ಗೆ ಅವಂಗ ಗೊತ್ತಾಯಿತು. ಅಂದ್ರೆ ಇಲ್ಲಿ ಪರಿಣಿತಿ ಅಂತಂದ್ರೆ ಏನು, ಕೌಶಲ್ಯ, ಆಮೇಲೆ ಕೌಶಲ್ಯತೆ ಅಥವಾ ಕುಶಲತೆ ಅಂತ ಬರ್ತೈತಿ. ಆಮೇಲೆ ಅದು ಅವನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು. ನೋಡ್ರಿ ಅವ ಹಾಡೋದು ಆಮೇಲೆ ಗಿಟಾರ್ ನುಡಿಸೋದು, ಇದರಿಂದ ಈಗ ಹಾಡು ಅಂತಂದಾಗ ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ಆಗೇ ಆಗ್ತೈತಿ. ಅದರೊಳಗೆ ಸುಮಧುರು ಚಂದ ಹಾಡ್ಕೊಂತ ಗಿಟಾರ್ ಬಾರಿಸ್ಕೊಂತ ಒಂದು ಹಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ಏನಾಗ್ತೈತಿ, ಅವಂಗೂ ಮನಸ್ಸಿಗೆ ಒಂಥರ ತನ್ನ ನೋವನ್ನ ಮರೆಯಕ್ಕೆ ಸಾಧ್ಯ ಆಗ್ತೈತಿ. ಆಮೇಲೆ ಹಾಡಿ 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 ಏನಾಗ್ತೈತಪ್ಪ ಅಂತಂದ್ರೆ ಒಂದೇನೋ ಗಾದೆ ಮಾತು ಹೇಳ್ತಾರಲ್ಲ, ಮಾಡ್ತಾ ಮಾಡ್ತಾ ಅಡುಗೆ ಹಾಡ್ತಾ ಹಾಡ್ತಾ ರಾಗ ಏನೋ ಅಂತ ಹೇಳ್ತಾರೆ ಆ ಥರ. ಅದು ಅಂದ್ರೆ ಇಲ್ಲಿ ಏನು ಮಾಡಿದ್ನಪ್ಪ ಅಂತಂದ್ರೆ ನಾವು ಒಂದು ಯಾವುದೋ ಕೆಲಸದೊಳಗೆ ಪರ್ಫೆಕ್ಟ್ ಆಗಿ ಇರಬೇಕಪ್ಪ ಅಂತಂದ್ರೆ ಅದನ್ನ ಯಾವಾಗಲೂ ಏನು ಮಾಡ್ತಿರ್ಬೇಕು, ಪ್ರ್ಯಾಕ್ಟೀಸ್ ಮಾಡ್ತಿರ್ಬೇಕು. ಅದೇ ಥರನೇ ಇಲ್ಲಿ ಏನು ಮಾಡಿದ್ನಪ್ಪ ಅಂತಂದ್ರೆ ಇಗ್ನೇಸಿಯಸ್ ಮಾಡಿದ.
ತಾನೇ ಹಾಡುಗಳನ್ನು ಬರೆದ ಹಾಡಿನಲ್ಲಿ ತಲ್ಲೀನನಾದ ಜೀವನ ಹೀಗೆ ಸಾಗುತ್ತಿದೆ ನೋಡಿ ಜೀವನ ಹೀಗೆ ಸಾಗುತ್ತಿದೆ ಜೀವನ ಹೀಗೆ ಸಾಗುತ್ತಿದೆ ಇಲ್ಲಿ ಜೀವನ ಹೀಗೆ ಸಾಗುತ್ತಿದೆ ಎಂಬ ಹೆಸರಿನ ಹಾಡುಗಳ ಆಲ್ಬಂಗಳನ್ನು ಹೊರತಂದನು ಇಲ್ಲಿ ಆಲ್ಬಂ ಅಂತಂದ್ರೇನು ಹಾಡುಗಳದ ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡ್ತಾನೆ ಅದು ವಿಶ್ವದಾದ್ಯಂತ ಜನಪ್ರಿಯವಾಗಿ 300 ಮಿಲಿಯನ್ ನೋಡಿದ್ರು ಅಷ್ಟು ಜನ ನೋಡ್ತಾರೆ 300 ಮಿಲಿಯನ್ ಅಷ್ಟು ಜನ ನೋಡ್ತಾರೆ ಸರಿ ಹಾಡುಗಳನ್ನ ಕೇಳ್ತಾರೆ ಮಿಲಿಯನ್ ಆಮೇಲೆ ಈ ಆಲ್ಬಂಗಳು 300 ಮಿಲಿಯನ್ ಆಲ್ಬಂಗಳು ಮಾರಾಟವಾದವು ವಿಶ್ವದ 10 ಪ್ರಮುಖ ಗಾಯಕರಲ್ಲಿ ಜೂಲಿಯೋ ಸಹ ಒಬ್ಬನಾದನು ನೋಡಿ ಇವನು ಕೂಡ ಹಾಡುಗಾರರಲ್ಲಿ ಜಗತ್ತಿನ ಹಾಡುಗಾರರಲ್ಲಿ ಅಂದ್ರೆ ಅವನು ಏನು ಕನಸಿತ್ತು ನಾನು ಉತ್ತಮವಾದಂತ ಫುಟ್ಬಾಲ್ ಕ್ರಿಕೆಟಿಗ ಆಗಬೇಕು ಅನ್ನೋದಿತ್ತು ಆದ್ರೆ ತನ್ನ ನೋವನ್ನ ಮರೆದುಕೋಸ್ಕರ ಅಲ್ಲಿ ಏನಾಯ್ತು ಅವನು ಲೈಫ್ ಟರ್ನ್ ಆಯ್ತು ಹೌದಾ ಆದ್ರೆ ಅವ ಯಾವುದೇ ರೀತಿಯಾದಂತ ನನಗೆಲ್ಲ ಅವಕಾಶ ಮುಚ್ಚಿದ್ವು ಮಾಡಿದ್ವು ತನ್ನ ದುಃಖದೊಳಗನ ಒಂದು ದಾರಿಯನ್ನು ಕಂಡುಕೊಂಡ ಇದರೊಳಗೆ ಅವ ಏನಾದಪ್ಪ ಅಂತಂದ್ರೆ ವಿಶ್ವದ 10 ಟಾಪ್ 10 ಸಿಂಗರ್ಸ್ ಒಳಗೆ ಅವನು ಕೂಡ ಒಬ್ಬನಾದ ಅವನು ಈಗ ಶ್ರೇಷ್ಠ ಕಲಾವಿದನಾದ ನೋಡ್ರಲ್ಲಿ ಇವ ಏನಪ್ಪ ಅಂತಂದ್ರೆ ಒಬ್ಬ ಪಾಪ್ಯುಲರ್ ಆರ್ಟಿಸ್ಟ್ ಕೂಡ ಆದ ಕೋಟ್ಯಾಂತರ ಸಂಗೀತ ಪ್ರೇಮಿಗಳ ಕಣ್ಮಣಿಯಾದನು ನೋಡ್ರಲ್ಲಿ ಕೋಟ್ಯಾಂತರ ಸಂಗೀತ ಪ್ರೇಮಿ ಈ ಸಂಗೀತ ಅಂದ್ರೆ ಹಾಡಂದ್ರೆ ಯಾರಿಗೆ ಇಷ್ಟ ಹೇಳ್ರಿ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟನ ಅಂದ್ರೆ ಕಣ್ಮಣಿ ಅಂತಂದಾಗ ಎಲ್ಲರ ಅಚ್ಚುಮೆಚ್ಚು ಅಂದ್ರೆ ಇವ್ರು ಹಾಡು ಅಂತಂದಾಗ ನಮ್ಗೆ ಏನಾಗ್ತೈತಿ ಇಷ್ಟ ಅನಿಸ್ತೈತಿ ಈ ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಕರ್ನಾಟಕದೊಳಗ ಯಾರೋ ರಾಜೇಶ್ ಕೃಷ್ಣನ್ ಏನಪ್ಪ ಅಂತಂದ್ರೆ ಒಂದು ರೀತಿ ಫೇಮಸ್ ಆದಂತಹ ಹಾಡುಗಾರ ಆಮೇಲೆ ವಿಜಯ ಪ್ರಕಾಶ್ ಅವರು ಈ ತರ ಆಮೇಲೆ ಬಹಳಷ್ಟು ಹಾಡುಗಳನ್ನ ಹಾಡಿದಂಥವ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಡಂತವ್ರು ಯಾರಪ್ಪ ಅಂದ್ರೆ ಹಿನ್ನೆಲೆ ಗಾಯಕರು ಈಗ SP ಬಾಲಸುಬ್ರಹ್ಮಣ್ಯ ಇದ್ರು ಈ ತರ ಎಲ್ಲ ನಾವು ಈ ಗಾಯಕರ ಹಾಡುಗಳನ್ನ ಕೇಳ್ತೀವಿ ಆಮೇಲೆ ಹಲವಾರು ಈಗ ಸೋನು ನಿಗಮ್ ಆಯ್ತು ಆಮೇಲೆ ಶ್ರೇಯಾ ಘೋಷಾಲ್ ಆಯ್ತು ಇವರೆಲ್ಲ ಏನಪ್ಪಾ ಅಂತಂದ್ರೆ ಪ್ರಸಿದ್ಧಿ ಪಡೆದಂತ ಹಾಡುಗಾರರು ಈ ತರನ ಇಲ್ಲಿ ಇಗ್ನೇಸಿಯಸ್ ಏನ್ ಮಾಡ್ತಾನಪ್ಪ ಅಂದ್ರೆ ಜೂಲಿಯೋ ಇಗ್ನೇಸಿಯಸ್ ಫೇಮಸ್ ಆಗ್ತಾನೆ ಜೀವನದಲ್ಲಿ ವಿಫಲತೆಯಿಂದ ಎದೆಗುಂದಬಾರದು ಅದೃಷ್ಟದ ಒಂದು ಬಾಗಿಲು ಮುಚ್ಚಿದ್ರೆ ಇನ್ನೊಂದು ದಾರಿ ತೆಗೆದುಕೊಳ್ಳುತ್ತದೆ ಎಂದು ಹೇಳಿದ ಅದಕ್ಕೆ ಅವನ ಜೀವನವೇ ಸಾಕ್ಷಿ ನೋಡ್ರಿ ಈ ಪಾಠದಿಂದ ನಾವೇನ್ ತಿಳ್ಕೊಬೇಕಪ್ಪ ಅಂತಂದ್ರ ನಮ್ಮ ದೇಹದೊಳಗೆ ಏನಾದ್ರೂ ಊಣ ಆಯ್ತು ಅಥವಾ ನಮ್ಗೇನಾದ್ರೂ ಮನೆಯೊಳಗೆ ಸಮಸ್ಯೆ ಐತಿ ಕಷ್ಟ ಐತಿ ಅಂತಂದಾಗ ಅದು ದೊಡ್ಡದು ಅಂತ ನಾವು ಕೈ ಕಟ್ಕೊಂಡು ಕುಂದ್ರಬಾರ್ದು ಮುಂದೆ ಏನು ಪರಿಹಾರ ನಾವು ಹುಡುಕೋಬೇಕು ಅನ್ನೋದನ್ನ ನಾವೇನ್ ಮಾಡ್ಬೇಕಂದ್ರೆ ಅಲ್ಲೇ ಪ್ರಯತ್ನ ಪಡಬೇಕು ಈ ಪ್ರಯತ್ನ ಪಟ್ಟಾಗ ಮಾತ್ರ ಏನಾಗ್ತೈತಪ್ಪ ಅಂತಂದ್ರೆ ಜೀವನದೊಳಗೆ ಏನಾದರೂ ಯಶಸ್ಸು ಮತ್ತು ಗೆಲುವನ್ನು ಸಾಧಿಸೋಸ್ಕರ ಸಾಧ್ಯ ಆಗ್ತೈತಿ ಓಕೆ ಇವಾಗ ನೋಡ್ರಿ ಇಲ್ಲಿ ಸ್ಪೇನ್ ಅಂತಂದಾಗ ಯುರೋಪ್ ದೇಶ ಯುರೋಪ್ ಖಂಡದ ಒಂದು ದೇಶ ಇದು ಯಾವ ಸ್ಪೇನ್ ದೇಶ ಯಾವ ಖಂಡದೊಳಗೆ ಕಂಡು ಬರ್ತೈತಪ್ಪ ಅಂದ್ರೆ ಯುರೋಪ್ ದೇಶದೊಳಗೆ ನಮ್ಮ ಭಾರತ ದೇಶ ಯಾವ ಖಂಡದೊಳಗೆ ಕಂಡು ಬರ್ತೈತಿ ಏಷ್ಯಾ ಖಂಡದೊಳಗೆ ಕಂಡು ಬರ್ತೈತಿ ಅದೇ ಥರ ಈ ಸ್ಪೇನು ಕೂಡ ಯುರೋಪ್ ಖಂಡ ದೇಶದೊಳಗೆ ಕಂಡು ಬರ್ತೈತಿ ಆಮೇಲೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ನಿಮ್ಗೆ ಹೋಮ್ವರ್ಕ್ ಏನಪ್ಪ ಅಂತಂದ್ರೆ ಹೋಮ್ವರ್ಕ್ ಇದಿಷ್ಟೇ ಪಾಠ ಹೇಳಿನಲ್ಲ ಇದಿಷ್ಟು ಕಾಪಿರೈಟ್ ಮಾಡ್ರಿ ಆಮೇಲೆ ಇನ್ನೊಂದು ಸ್ವಲ್ಪ ಗೂಗಲ್ ಒಳಗೆ ಸರ್ಚ್ ಮಾಡಿ ಜೂಲಿಯೋ ಇಗ್ನೇಸಿಯಸ್ ಅವ್ರ ಬಗ್ಗೆ ಬರೀರಿ ಜೂಲಿಯೋ ಇಗ್ನೇಸಿಯಸ್ ಬಗ್ಗೆ ಬರೀರಿ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮ್ಗೆ ಮುಂದಿನ ಟಾಪಿಕ್ ಬಗ್ಗೆ ಹೇಳ್ತೀನಿ ಓಕೆ